ಎಸ್, ಇವತ್ತು 2023 ರ ವಿಧಾನಸಭೆಯ ಮತ ಎಣಿಕೆ ಇವತ್ತು ನಡೀತಾ ಇರತಕ್ಕಂಥದ್ದು. ಇಡೀ ದೇಶವೇ ಚಿತ್ತವನ್ನು ಹರಿಸಿರ್ತಕ್ಕಂತಹ ಕರ್ನಾಟಕ ಎಲೆಕ್ಷನ್ನ ಮತ ಎಣಿಕೆ ನಡೀತಾ ಇದೆ. ಇವತ್ತು ಸೆಂಟ್ ಜೋಸೆಫ್ ಕಾಲೇಜ್ನಲ್ಲೂ ಕೂಡ ಒಂದು ಸ್ಟ್ರಾಂಗ್ ರೂಮ್ ಇದೆ. ಸೊ ಇವತ್ತು 7 ಕ್ಷೇತ್ರಗಳ ಮತ ಎಣಿಕೆ ಇಲ್ಲಿ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಬೆಂಗಳೂರು ನಗರ DC ಆಗಿರ್ತಕ್ಕಂತಹ ದಯಾನಂದ್ ಅವ್ರ ನನ್ನ ಜೊತೆ ಇರ್ತಕ್ಕಂಥದ್ದು. ಸರ್, ಈಗ ಯಾವ ರೀತಿಯಂಥ ವ್ಯವಸ್ಥೆಗಳನ್ನು ಇವಾಗ ಇಲ್ಲಿ ಮಾಡ್ಕೊಂಡಿದ್ದೀರಿ? ಮುಖ್ಯವಾಗಿ ಇಲ್ಲಿ ಎಣಿಕೆ 7 ಕಾನ್ಸ್ಟಿಟ್ಯುಯೆನ್ಸಿಗಳಿಗೆ ಸಂಬಂಧಪಟ್ಟಂತೆ ನಡೆಯಿದೆ. ಆನೇಕಲ್ಲು, ಯಶವಂತಪುರ, ಬ್ಯಾಟರಾಯನಪುರ, ದಾಸರಹಳ್ಳಿ, ಬ್ಯಾಂಗ್ಳೂರ್ ಸೌತ್ ಮತ್ತು ಮಹದೇವಪುರ, ಇವುಗಳಿಗೆ ಬೇಕಾದಂಥ ನಾವು ಎಣಿಕೆ ಕೊಠಡಿಗಳನ್ನು ತಯಾರಾಗಿದೆ. ಈಗ 7:30ಗೆ ಸ್ಟ್ರಾಂಗ್ ರೂಮನ್ನು ನಾವು ಓಪನ್ ಮಾಡ್ತೇವೆ. ನಮ್ಮ ಸಿಬ್ಬಂದಿಗಳೆಲ್ಲ ತರಬೇತಿ ಆಗಿದೆ, ಅವರೆಲ್ಲ ಬಂದಿದ್ದಾರೆ. ಅವರುಗಳು ತರಬೇತಿಯನ್ನು ನಾವು 2 ರೌಂಡ್ ತರಬೇತಿಯನ್ನು ಕೂಡ ಕೊಟ್ಟಿದ್ದೇವೆ. ಈಗ ಬೆಳಗ್ಗೆ 8 ಗಂಟೆಗೆ ಎಣಿಕೆ ಕಾರ್ಯ ಪ್ರಾರಂಭ ಆಗುತ್ತೆ. PB ಫಸ್ಟ್ ಕೌಂಟ್ ಸ್ಟಾರ್ಟ್ ಆಗುತ್ತೆ. ಸೈಮಲ್ಟೇನಿಯಸ್ಲಿ ನಾವು EVM ನಂತರದಲ್ಲಿ ಪ್ರಾರಂಭ ಮಾಡ್ತೇವೆ. ಸಿಬ್ಬಂದಿಗಳಿಗೆಲ್ಲ ಯಾವ ರೀತಿಯಂಥ ವ್ಯವಸ್ಥೆಗಳನ್ನು ಇಲ್ಲಿ ಮಾಡ್ಕೊಳ್ಳಲಾಗಿದೆ? ಸಿಬ್ಬಂದಿಗಳಿಗೆ ಇಲ್ಲಿಗೆ ಇನ್ನು 7:30 ತನಕ ಟೈಮ್ ಇದೆ, ತಿಂಡಿ ತಿನ್ಕೊಳ್ತಾರೆ ಅಷ್ಟರಲ್ಲಿ. ಅದಾದಮೇಲೆ 7:30ಗೆ ನಾವು ಒಳಗಡೆ ಬಿಡ್ತೇವೆ. 8 ಗಂಟೆಗೆ ನಾವು ಕೌಂಟಿಂಗನ್ನು ಶುರು ಮಾಡ್ತೇವೆ. ಭದ್ರತೆ ವಿಚಾರವಾಗಿ ಯಾವ ರೀತಿ ಅಂತ ಇದನ್ನು ಇಲ್ಲಿಗೆ ಅಲರ್ಟ್ ಮಾಡಿದ್ದಾರೆ ಸರ್? ಆ್ಯಕ್ಚುಲಿ ಭದ್ರತೆ ಪೊಲೀಸ್ ಬಂದೋಬಸ್ತ್ ಪ್ಲಾನ್ ಪ್ರಕಾರ ರೆಡಿಯಾಗಿದೆ. ಫಸ್ಟು ಮೊದಲನೇ ಹಂತದಲ್ಲಿ ಐಡೆಂಟಿ ಕಾರ್ಡ್ ಇರೋನ ಪರಿಶೀಲನೆ ಮಾಡಿ ಒಳಗಡೆ ಬಿಡ್ತಾರೆ. ಇಲ್ಲಿ 2 ವಿಭಾಗ ಬರುತ್ತೆ, ಒಂದು ಸಿಬ್ಬಂದಿ, ಇನ್ನೊಂದು ಏಜೆಂಟ್ಗಳದ್ದು. ಏಜೆಂಟ್ಗಳಿಗೆ ಸಪ್ರೇಟ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅವರು ಸಪ್ರೇಟ್ ರೂಟ್ನಲ್ಲಿ ಒಳಗಡೆ ಬಂದು ಅವರವ್ರ ಕೌಂಟಿಂಗ್ ಹಾಲ್ನಲ್ಲಿ ಅವ್ರು ಉಳ್ಕೋಬೇಕಾಗುತ್ತೆ. ಎಸ್, ಈಗಾಗಲೇ ಎಲ್ಲ ರೀತಿಯಂಥ ವ್ಯವಸ್ಥೆಗಳೊಂದಿಗೆ ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಲಾಗಿರ್ತಕ್ಕಂಥದ್ದು. 8 ಗಂಟೆಗೆ 7:30ಗೆ ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗುತ್ತೆ. ಸಿಬ್ಬಂದಿಗಳಿಗೆ ಆಲ್ರೆಡಿ 2 ರೌಂಡ್ಗಳ ತರಬೇತಿಯನ್ನು ಕೂಡ ಕೊಡಲಾಗಿರ್ತಕ್ಕಂಥ ಮಾತುಗಳನ್ನು DC ದಯಾನಂದ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ವಿಕಾಸ್, BTV ನ್ಯೂಸ್, ಬೆಂಗಳೂರು.